ಇದೊಂದು ಬ್ರೆಜಿಲ್ನ ಜಾನಪದ ಕತೆ. ಅಮೆಜಾನ್ ಪ್ರದೇಶದಲ್ಲಿ ಒಂದು ಪುಟ್ಟ ಮನೆಯಲ್ಲಿ ತಂದೆ ತಾಯಿ ಒಂದು ಹೆಣ್ಮಗು ವಾಸಕ್ಕಿರ್ತಾರೆ. ಆ ಮಗು ಪ್ರತಿ ರಾತ್ರಿ ತಂದೆಯ ತೋಳುಗೊರಗಿ ಕತೆ ಕೇಳ್ತಾ ನಿದ್ದೆಗೆ ಜಾರುವಂಥದ್ದು ಅಭ್ಯಾಸ. ತಂದೆ ಆದರೂ ದಿನಾ ರಾತ್ರಿ ಒಂದೊಂದು ಕತೆಗಳನ್ನ ಹೇಳ್ತಾ ಮಗಳನ್ನ ರಂಜಿಸುತ್ತಾ ಬೇರೆಯೇ ಲೋಕಕ್ಕೆ ಕರ್ಕೊಂಡೋಗಿ ಮಗಳನ್ನ ಕ್ರಮೇಣ ಮಲಗಿಸ್ತಕ್ಕಂಥ ಒಂದು ಪರಿಪಾಠ ಅವ್ರದ್ದಾಗಿರುತ್ತೆ. ಈ ರೀತಿ ಇದ್ದಾಗ ಒಂದು ರಾತ್ರಿ ಹುಣ್ಣಿಮೆ ಆ ಚಂದ್ರನ ತೋರಿಸ್ತಾ ತಂದೆ ಕತೆ ಹೇಳ್ತಾರೆ. ನೋಡು, ಚಂದ್ರ ಒಬ್ಬ ಯೋಧ, ಆಕಾಶದಲ್ಲಿ ಸುತ್ತಾಡ್ತಾ ಪಹರೆ ಕಾಯ್ತಾ ಇಡೀ ಪ್ರಪಂಚನ ಕಾಯ್ತಾನೆ. ಇದರಿಂದ ಭೂಮಿಲಿರೋ ಜನಕ್ಕೆ ಯಾವುದು ಸಂಕಷ್ಟ ತೊಂದರೆಗಳು ಉಂಟಾಗೋದಿಲ್ಲ ಅಂಥೇಳಿ ಕತೆನ ಕಟ್ಟಿ ಆ ಮಗಳನ್ನ ನಂಬಿಸ್ಬಿಡ್ತಾರೆ. ಆ ನಂತರ ಮಗಳಿಗೆ ಚಂದ್ರನ ಮೇಲೆ ವ್ಯಾಮೋಹ ಹುಟ್ಟುಬಿಡುತ್ತೆ. ಇನ್ಯಾವ ಕತೆನೂ ತಾನು ಕೇಳಲಿಕ್ಕೆ ಇಷ್ಟಪಡಲ್ಲ. ಸದಾಕಾಲ ಚಂದ್ರನ ಬಗ್ಗೆನೇ ಕತೆ ಹೇಳು ಅಂತ ದುಂಬಾಲ್ ಬೀಳ್ತಾ ಇರ್ತಾಳೆ. ಸದಾಕಾಲ ಚಂದ್ರನ ಗುಂಗಲ್ಲೇ ಇರ್ತಾಳೆ. ಹಗಲೊತ್ತಾದರೆ ರಾತ್ರಿ ಎಷ್ಟೊತ್ತಿಗಾಗುತ್ತೆ ಅಂತ ಕಾಯ್ತಾ ಇರ್ತಾಳೆ. ಅಮಾವಾಸ್ಯೆ ಇದ್ದರೆ ಚಡಪಡಿಸ್ತಾಳೆ. ಬಿದಿಗೆಯಿಂದ ಹಿಡಿದು ಪೂರ್ಣ ಬೆಳದಿಂಗಳ ಹುಣ್ಣಿಮೆ ಆಗೋವರೆಗೂ ಅವಳು ಕಾಯ್ತಾ ಹೋಗ್ತಾಳೆ, ನೋಡ್ತಾ ಹೋಗ್ತಾಳೆ. ಈ ರೀತಿ ಒಂದು ಗೀಳನ್ನು ಅವಳು ಹಚ್ಕೊಂಬಿಡ್ತಾಳೆ. ಕ್ರಮೇಣ ಸರಿ ಹೋಗ್ಬೋದು ಅಂಥೇಳಿ ಮನೆಯಲ್ಲಿ ಎಲ್ಲ ಸುಮ್ಮನಾಗ್ತಾರೆ. ಸರಿ, ಅವಳಿಗೆ ಮದುವೆ ವಯಸ್ಸಾಗತ್ತೆ. ಹಲವಾರು ಹುಡುಗರನ್ನ ಅವಳಿಗೆ ತೋರಿಸ್ತಾರೆ ಮದುವೆಗೆ ಅಂಥೇಳಿ. ಯಾರನ್ನು ಒಪ್ಪಲ್ಲ ಅವಳಿಗೆ. ಕೊನೆಗೆ ತಂದೆ ತಾಯಿ, ಯಾಕಮ್ಮ ನೀನು ಯಾರೇ ಹುಡುಗರನ್ನ ತೋರಿಸಿದ್ರು ಒಪ್ತಾ ಇಲ್ಲ, ಏನು ಸಮಾಚಾರ, ಯಾಕೆ ಹಿಂಜರಿತಾ ಇದೆಯಾ ಅಂತ ಕೇಳಿದಾಗ ಅವಳು, ನಾನು ಆಕಾಶದಲ್ಲಿರೋ ಚಂದ್ರ ಯೋಧನ್ನೇ ನಾನು ಮದುವೆ ಆಗಬೇಕು ಅಂತಾಳೆ. ಅವರು ಇವಳು ಉಚ್ಚಾಟ ಕಂಡು ಎಲ್ಲ ನಕ್ಬಿಡ್ತಾರೆ. ಅಲ್ಲಮ್ಮ, ಚಂದ್ರನು ಆಕಾಶದಲ್ಲಿರೋನು, ನಾವು ಭೂಮಿಲಿರೋರು, ಮದುವೆ ಹೇಗೆ ಸಾಧ್ಯ ಅಮ್ಮ? ಅದೊಂದು ಕತೆ ಅಷ್ಟೇ, ಒಂದು ಭ್ರಮೆ, ಒಂದು ಕಲ್ಪನೆ, ಅದನ್ನು ಅಲ್ಲಿಗೆ ಬಿಟ್ಬಿಡು, ಅದೆಲ್ಲ ಆಗೋ ಕೆಲಸ ಅಲ್ಲ. ಯಾರನ್ನಾರು ಒಬ್ಬರು ಒಳ್ಳೆ ಹುಡುಗನ ಮದುವೆ ಆಗಿ ಆರಾಮಾಗಿರು ಅಂತೆಲ್ಲ ತಿಳಿ ಹೇಳ್ತಾರೆ. ಆದರೆ ಮಗಳು ಸುತಾರಾಮ್ ಒಪ್ಪಲ್ಲ. ಅವಳು ಬಲವಾಗಿ ನಂಬಿರ್ತಾಳೆ ಚಂದ್ರ ತನ್ನನ್ನು ಮದುವೆ ಆಗೇ ತೀರ್ತಾನೆ ಅಂತ. ಸರಿ, ಒಂದಿನ ಹುಣ್ಣಿಮೆನಲ್ಲಿ ಇವಳು ಮನೆ ಬಿಟ್ಟು ಹೊರಟು ಬಿಡ್ತಾಳೆ. ಹೊರಟು ಚಂದ್ರನ ಕಿರಣಗಳನ್ನೇ ಗಮನಿಸ್ತಾ ಕಾಡನ್ನು ಪ್ರವೇಶ ಮಾಡಿಬಿಡ್ತಾಳೆ. ಕಾಡನ್ನು ಪ್ರವೇಶ ಮಾಡಿ ಹಾಗೇ ನಡೀತಾ ಹೋದಾಗ ಭಾಳ ದೂರ ಕ್ರಮಿಸ್ಬಿಡ್ತಾಳೆ. ಕೊನೆಗೆ ಒಂದು ಕೊಳದಲ್ಲಿ ಆ ನೀರಿನಲ್ಲಿ ಚಂದ್ರನ ಪ್ರತಿಬಿಂಬ ಕಾಣುತ್ತೆ. ಇವಳು ವ್ಯಾಮೋಹಕ್ಕೊಳಗಾಗ್ತಾಳೆ, ಮೈ ಮರೆತು ಬಿಡ್ತಾಳೆ. ಚಂದ್ರ ತನ್ನನ್ನೇ ಹುಡ್ಕೊಂಡು ಬಂದಿದ್ದಾನೆ ಅಂತೇಳ್ಬಿಟ್ಟು ಕೊಳಕ್ಕಿಳಿದು ಬಿಡ್ತಾಳೆ. ಕೊಳಕ್ಕಿಳಿದೊಳಗೆ ಈಜೊಡಿಯಕ್ಕೆ ಬರಲ್ಲ, ಕೊಳದಲ್ಲಿ ಆಳ ಜಾಸ್ತಿ ಇರುತ್ತೆ. ನೋಡ್ತಾ ಅವಳು ಮುಳುಗೋಗ್ಬಿಡ್ತಾಳೆ. ಯಾರು ಏನು ಮಾಡೋ ಪರಿಸ್ಥಿತಿಯಲ್ಲಿ ಇರಲ್ಲ, ಕಾಡು ನಿರ್ಜನವಾಗಿರುತ್ತೆ. ಮೇಲಿಂದ ಗಮನಿಸಿದಂಥ ಚಂದ್ರ ತಾನು ನಿಸ್ಸಹಾಯಕನಾಗ್ಬಿಡ್ತಾನೆ. ತನ್ನ ಶಕ್ತಿಲಿ ಅವಳಿಗೆ ಮತ್ತೆ ಅಲ್ಲಿಂದ ಪಾರಾಗಿ ಬಂದು ಪ್ರಾಣ ಕೊಡುವಂಥ ಸಾಮರ್ಥ್ಯ ಅವನಿಗಿರಲ್ಲ. ತಾನು ಚಿಂತಿತನಾಗುತ್ತಾನೆ. ಸರಿ, ತನ್ನೆಲ್ಲ ಶಕ್ತಿಯನ್ನು ಬಳಸಿ ಒಂದು ನಕ್ಷತ್ರ ಮಾಡೋಣ ಅಂತ ಆಲೋಚನೆ ಮಾಡ್ತಾನೆ. ಅದು ಒಂದು ಕೆಲಸ ಸಾಧ್ಯ ಆಗಲ್ಲ. ಕೊನೆಗೆ ಭೂಮಿನಲ್ಲೇ ಅವಳನ್ನೊಂದು ನಕ್ಷತ್ರವಾಗಿ ಅವನು ಸೃಷ್ಟಿ ಮಾಡಲಿಕ್ಕೆ ಸಮರ್ಥನಾಗ್ತಾನೆ. ಅಂದರೆ ನಾವು ನೈದಿಲೆ ಹೂವು ಅಂತ ಏನು ಹೇಳ್ತೀವೋ ಆ ರೀತಿಯಾಗಿ, ಅಥವಾ ವಾಟರ್ ಲಿಲಿ ಅಂತ ಕರಿತೀವಲ್ಲ ಹಾಗೆ, ಆ ವಾಟರ್ ಲಿಲಿ ಕೂಡ ಹಾಗೆಯೇ ಹಗಲೆಲ್ಲ ಮುದುರ್ಕೊಂಡಿರುತ್ತೆ ತನ್ನ ಎಸಳುಗಳನ್ನ. ರಾತ್ರಿ ಆಗುತ್ತಲೇ ವಿಶೇಷವಾಗಿ ಹುಣ್ಣಿಮೆ ದಿನ ಅದು ಪೂರ್ಣವಾಗಿ ಅರಳಿ ಕಂಗೊಳಿಸುತ್ತೆ. ನನ್ನ ಜಾನಪದ ಕಥೆಯನ್ನು, ಬ್ರೆಜಿಲ್ ಕಥೆಯನ್ನು ಆಧರಿಸಿ ಹೇಳಿದಂಥ ಕಥೆಯನ್ನು ಆಲಿಸಿದ್ದಕ್ಕಾಗಿ ಧನ್ಯವಾದಗಳು.